ನಾವು ನೋಡ ನೋಡುತ್ತಿದ್ದಂತೆಯೇ ಎರಡು ಬಾಂಬ್ಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ ಸೀಳಿಬಿಟ್ಟಿದ್ವು. ಈ ಪರಿ ಬ್ಲಾಸ್ಟಿಂಗ್ ಆದ್ರೆ ಈ ಉದ್ಯಾನವನವನ್ನೇ ನಂಬಿಕೊಂಡಿರುವ ಕಾಡು ಪ್ರಾಣಿಗಳು ಏನಾಗ್ಬೇಡ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅದು. ವೈಲ್ಡ್ ಎಲಿಫೆಂಟ್ಸ್ ಬರ್ತವೆ ಇಲ್ಲಿಂದ, ತಮಿಳ್ನಾಡಿಂದ ಬರುತ್ತೆ, ನಾಗರಹಳ್ಳಿಯಿಂದ ಬರುತ್ತೆ, ಬಿ ಆರ್ ಟಿ ಕಡೆಯಿಂದ ಬರ್ತವೆ. ಅದು 50-60 ಕಿಲೋಮೀಟ್ರ್ ಇಲ್ಲಿ ನಡ್ಕೊಂಡು ಬಂದು ಇದೊಂದು ರೆಗ್ಯುಲರ್ ಟ್ರ್ಯಾಕ್, ಅದು ಮತ್ತೆ ನಡ್ಕೊಂಡು ಹಿಂದಕ್ಕೆ ಹೋಗ್ತವೆ. ಅಲ್ಲಿ ಬೇಕಾದಷ್ಟು ಬೇರೆ ಬೇರೆ ಪ್ರಾಣಿಗಳು ಇದ್ದಾವೆ, ಬೇರೆ ಬೇರೆ ಜಿಂಕೆ ಇದ್ದಾವೆ, ಎಲ್ಲ ಇದ್ದಾವೆ. ಒಂದು ಬ್ಲಾಸ್ಟ್ ಮಾಡಿದಾಗ ಆನೆಗಳಿಗೆ ಇಷ್ಟಗಲ ಕಿವಿ ಇರ್ತದೆ, ಇಷ್ಟಗಲ ಕಿವಿ. ಆನೆಗಳಿಗೆ ಇಷ್ಟಗಲ ಕಿವಿ ಇದ್ದಾಗ ಈ ಶಬ್ದ ಕೇಳಿದ ತಕ್ಷಣ ಇರಿಟೇಟ್ ಆಗುತ್ತೆ, ಗಾಬರಿಯಾಗಿದ ತಕ್ಷಣವೇ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿರೋದಿಲ್ಲ. ಅದು ನುಗ್ಗುತ್ತವೆ, ನುಗ್ಗಿದ ತಕ್ಷಣ ಅಲ್ಲಿ ಯಾರು ಸಿಕ್ಕಿದ್ರೆ ಅವ್ರನ್ನ ಕೊಂದಾಗ್ತವೆ. ಆದರೆ ಅವ್ರ ಆನೆಯನ್ನು ನಾವು ಬೈತೀವಿ, ಇವನು ಬಂದ ನರಹಂತಕ, ಆನೆ ನರಹಂತಕ. ಬನ್ನೇರುಘಟ್ಟ ವ್ಯಾಪ್ತಿಯ ಈ ಪ್ರದೇಶ ಬಫರ್ ಝೋನ್ಗೆ ಬರುತ್ತೆ, ಅಂದ್ರೆ ಸಂರಕ್ಷಣಾ ಸ್ಥಳ ಇದು. ಆದ್ರೆ ಇಲ್ಲಿ ಈ ಪರಿ ಬ್ಲಾಸ್ಟಿಂಗ್ ನಡೀತಿರೋದು ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಟ. ಇಲ್ಲಿ ಈ ಪಾಟಿ ಬ್ಲಾಸ್ಟಿಂಗ್ ನಡೀತಾ ಇರೋದು ಎಲ್ಲೋ ಇರುವ ನಮಗೆ ಗೊತ್ತಾಗುತ್ತದೆ, ಅಂದ್ರೆ ಈ ಅಧಿಕಾರಿಗಳಿಗೆ ಇನ್ನೂ ಗೊತ್ತಾಗಲ್ವಾ? ಅಥವಾ ಎಲ್ಲ ಗೊತ್ತಿದ್ದು ಇವರು ಈ ಗಣಿ ಮಾಲೀಕರ ಜೊತೆ ಸೇರಿ ಇಡೀ ಸಸ್ಯ ಕಾಶಿಯನ್ನ ನುಂಗಿ ನೀರು ಕುಡಿತಿದ್ದಾರಾ? ಇಂಥ ಅದಕ್ಷ ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆ. ಕೀರ್ತಿ ಕನ್ಸ್ಟ್ರಕ್ಷನ್, ರಾಘವೇಂದ್ರ ಹೈಟೆಕ್ ಕಾಂಕ್ರೀಟ್, ಎಸ್ಸಿಪಿ, ಹೀಗೆ ಹಲವು ಕಂಪನಿಗಳು ಇಲ್ಲಿ ಕೆಲಸ ಮಾಡುತ್ತಿವೆ. ಈ ಪೈಕಿ ಕೆಲವು ಕಂಪನಿಗಳು ನ್ಯಾಯಾಲಯದ ಎಲ್ಲ ಆದೇಶಗಳನ್ನ ಸ್ಪಷ್ಟವಾಗಿ ಉಲ್ಲಂಘಿಸುತ್ತಿವೆ. ಇದೆಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತೇಗಿದೆ, ಆದ್ರೆ ಲಂಚದ ಆಸೆಗೆ ಬಿದ್ದು ಮೌನವಾಗಿದ್ದಾರೆ. ಈ ಭ್ರಷ್ಟ ವ್ಯವಸ್ಥೆಯಿಂದಲೇ ನಮ್ಮ ನಾಡು ಇಷ್ಟು ದರಿದ್ರವಾಗಿದೆ. ಟೇಬಲ್ ಮೇಲೆ ಹಣ ಇಟ್ಟರೆ ಸಾಕು, ಏನ್ ಬೇಕಾದ್ರೂ ಮಾಡಿಕೊಳ್ಳಬಹುದು ಅನ್ನುವ ಸೊಕ್ಕು ಈ ಗಣಿ ಮಾಲೀಕರದ್ದು. ಭ್ರಷ್ಟ ಅಧಿಕಾರಿಗಳು ಜೀವಂತವಾಗಿರುವವರೆಗೂ ಇಂಥ ಅಸಹ್ಯಗಳು ನಡೆಯುತ್ತಲೇ ಇರುತ್ತವೆ.